ಹರಿ ಓಂ, ನಮಃ ಸರ್ವೇಭ್ಯ. ಅದ್ಯ ವ್ಯಾಕರಣಶಾಸ್ತ್ರಪ್ರವೇಶಕಕ್ಷಾಯಾಃ ಏಕಾದಶಂ ದಿನಂ. ಅತ್ರ ಗತಕಕ್ಷಾಯಾಂ ವಯಂ ಉಚ್ಚೈರುದಾತಃ ನೀಚೈರನುದಾತಃ ಸಮಾಹಾರಃ ಸ್ವರಿತಃ ಏತಾನಿ ತ್ರೀಣಿ ಸ್ವರವಿಧಾಯಕ ಸ್ವರಸಂಜ್ಞಾವಿಧಾಯಕಾನಿ ಸೂತ್ರಾಣಿ ವಯಂ ದೃಷ್ಟವಂತಃ. ತತ್ರ ಉಚ್ಚೈಃ ಉಚ್ಚಾರ್ಯಮಾನಃ ಅಚ್ವರ್ಣಃ ಉದಾತಃ ಭವತಿ. ತತ್ರ ಉಚ್ಚೈಃ ಇತಿ ಚೇತ್ ತತ್ರ ತತ್ತತ್ ಸ್ಥಾನೇಷು ಊರ್ಧ್ವಭಾಗೇ ನಿಷ್ಪಾದ್ಯಮಾನಃ ಅಚ್ ಉದಾತಃ ಭವತಿ. ತದ್ವತ್ತೇವ ತತ್ತತ್ ಸ್ಥಾನೇಷು ಅಧೋಭಾಗೇ ನಿಷ್ಪಾದ್ಯಮಾನಃ ಅಚ್ವರ್ಣಃ ಅನುದಾತಃ ಭವತಿ. ತದ್ವತ್ತೇವ ಸಮಾಹಾರಃ ಸ್ವರಿತಃ ಯತ್ರ ಉಭಯೋಃ ಅಪಿ ಉದಾತಃ ಉದಾತತ್ವಂ ತಥಾ ಅನುದಾತತ್ವಮಪಿ ಯತ್ರ ಯಸ್ಮಿನ್ ಸ್ವರ ಉಚ್ಚಾರಣೆ ಭವತಿ ಸಹ ಸ್ವರಃ ಸ್ವರಿತಃ ಇತಿ ಉಚ್ಯತೆ. ಪುನಃ ಉಭಯಮಪಿ ಏಕತ್ರ ಭವಿತುಂ ನಾರ್ಹತಿ, ಅತಃ ಸ್ವರ ಉಚ್ಚಾರಣೆ ಆರಂಭೇ ಕಶ್ಚನ ಭಾಗಃ ಉದಾತಃ ಪುನಃ ಅಂತಿಮ ಭಾಗಃ ಅನುದಾತಃ ಏವಂ ಉಭಯೋಃ ಅಪಿ ತತ್ರ ಸಮಾಹಾರಃ ಸ್ವರಿತಸ್ವರೆ ಭವತಿ ಇತಿ ಜ್ಞಾತವ್ಯಂ. ಅಗ್ರೆ ಅನುನಾಸಿಕ ಸಂಜ್ಞಾ ವಿಧಾಯಕಂ ಸೂತ್ರಮಪಿ ದೃಷ್ಟವಂತಃ. ತತ್ರ ಮುಖನಾಸಿಕಾ ವಚನೋನುನಾಸಿಕಃ ಇತಿ. ಅನೇನ ಸೂತ್ರೇಣ ಮುಖಸಹಿತ ನಾಸಿಕ ಮುಖನಾಸಿಕ ಮುಖನಾಸಿಕೆಯ ಉಚ್ಚಾರ್ಯಮಾನಃ ವರ್ಣಃ ಅನುನಾಸಿಕಃ ಭವತಿ. ಅತ್ರ ಅಚ್ ಇತ್ಯಸ್ಯ ಅನುವರ್ತನಂ ನ ಭವತಿ. ಅತಃ ತರ್ಹಿ ಕಃ ಅರ್ಥಃ ಇತಿ ಚೇತ್ ತತ್ರ ವ್ಯಂಜನಾನಾಮಪಿ ಅನುನಾಸಿಕತ್ವಂ ಭವತಿ ಇತಿ ಅರ್ಥಃ. ಅತಃ ಅಚಾಮಪಿ ಅನುನಾಸಿಕತ್ವಂ ಭವತಿ ಯಥಾ ಅ ಹಾ ಏವಂ. ತದ್ವತ್ತೇವ ವರ್ಗೀಯವ್ಯಂಜನಾನಾಂ ಪಂಚಮವರ್ಣಾಃ ಅಪಿ ಅನುನಾಸಿಕಾಃ ಭವಂತಿ. ತತ್ರ ಙ ಞ ಣ ನ ಮ ಏತೆ ಪಂಚವರ್ಣಾಃ ಅನುನಾಸಿಕಾಃ ಭವಂತಿ. ತದ್ವತ್ತೇವ ಯವಲಾನಾಮಪಿ ಅನುನಾಸಿಕಭೇದಃ ಭವತಿ ಇತಿ ಜ್ಞಾತಂ. ತತ್ರ ಸಂಯೋಗಃ ಸಂವತ್ಸರಃ ಸಲ್ಲಾಪಃ ಸಲ್ಲಾಪಃ ಇತಿ ಉದಾಹರಣಾನಿ ವಯಂ ದೃಷ್ಟವಂತಃ. ಅಸ್ತು, ಇದಾನಿ ಮತಃ ಪಶ್ಯಾಮಶ್ಚೇತ್ ತತ್ರ ಸ್ವರಭೇದೇನ ಹ್ರಸ್ವ ಅಕಾರಸ್ಯ ಭೇದತ್ರಯಂ ಭವತಿ. ತತ್ರ ಪುನಃ ಅನುದಾತ ಹ್ರಸ್ವ ಅಕಾರಃ ಉದಾತ ಹ್ರಸ್ವ ಅಕಾರಃ ಸ್ವರಿತ ಹ್ರಸ್ವ ಅಕಾರಃ. ತದ್ವತ್ತೇವ ದೀರ್ಘಸ್ಯಪಿ ಅನುದಾತ ದೀರ್ಘ ಆಕಾರಃ ಉದಾತ ದೀರ್ಘ ಆಕಾರಃ ಸ್ವರಿತ ದೀರ್ಘ ಆಕಾರಃ ಏವಂ. ಪುನಃ ಅನುದಾತ ಪ್ಲುತ ಆಕಾರಃ ಉದಾತ ಪ್ಲುತ ಆಕಾರಃ ಸ್ವರಿತ ಪ್ಲುತ ಆಕಾರಃ ಏವಂ ನವವಿಧ ಭವತಿ ಅವರ್ಣಃ ಇತಿ. ಪುನಃ ಅತ್ರ ಅನುನಾಸಿಕ ಭೇದೇನ ಪುನಃ ಭೇದದ್ವಯಂ ತತ್ರ ಭವತಿ. ಪುನಃ ತತ್ರ ಆಹತ್ಯ ಅಷ್ಟಾದಶ ಅಕಾರಸ್ಯ ಭೇದಾಃ ಭವಂತಿ ಇತಿ ಗತಕಕ್ಷಾಯಾಂ ವಯಂ ಜ್ಞಾತವಂತಃ. ತತ್ರ ತರ್ಹಿ ಸರ್ವೇಷಾಂ ಸ್ವರಾಣಾಮಪಿ ಏತಾದೃಶ ಭೇದಃ ದೃಶ್ಯತೆ. ತತ್ರ ಅಕಾರಸ್ಯ ಅಷ್ಟಾದಶ ಇಕಾರಸ್ಯ ತಥಾ ಉಕಾರಸ್ಯ ಋಕಾರಸ್ಯ ಅಪಿ ಅಷ್ಟಾದಶ ಭೇದಾಃ ಭವಂತಿ. ಲಕಾರಸ್ಯ ದೀರ್ಘತ್ವಂ ನಾಸ್ತಿ ಇತಿ ಕಾರಣೇನ ತತ್ರ ದ್ವಾದಶ ಭೇದಾಃ ಭವಂತಿ. ಪುನಃ ಏಚ್ ವರ್ಣಾನಾಂ ಏಕಾರ ಐಕಾರ ಓಕಾರ ಉಕಾರಾಣಾಂ ಪುನಃ ತತ್ರ ದ್ವಾದಶ ಭೇದಾಃ ಇವ ಭವಂತಿ ಪ್ರತ್ಯೇಕಂ. ಯತಃ ತತ್ರಾಪಿ ಪುನಃ ಹ್ರಸ್ವಭೇದಃ ನಾಸ್ತಿ ತೇಷಾಂ ವರ್ಣಾನಾಂ ಇತ್ಯೇವಂ ವಯಂ ಗತಕಕ್ಷಾಯಾಂ ವಯಂ ದೃಷ್ಟವಂತಃ. ತದ್ವತ್ತೇವ ಸರ್ವಾಣಿ ವ್ಯಂಜನಾನಿ ಅಪಿ ಇಮಾನಿ ಇವ ಭವಂತಿ. ತತ್ರ ವರ್ಗೀಯವ್ಯಂಜನಾನಿ ಪಂಚದಶ ಸಾರಿ ಪಂಚವಿಂಶತಿ ವರ್ಗೀಯವ್ಯಂಜನಾನಿ ಊಷ್ಮವರ್ಣಾಃ ಚತ್ವಾರಃ ಪುನಃ ಅಂತಸ್ಥಾಃ ಪುನಃ ಸಪ್ತ ಅಂತಸ್ಥಾಃ ಭವಂತಿ. ತತ್ರ ಯವಲಾನಾಂ ಅನುನಾಸಿಕ ಭೇದಃ ಭವತಿ ರೇಪಸ್ಯ ನ ಭವತಿ. ಪುನಃ ಅಯೋಗವಾಹಃ ತತ್ರ ಷಟ್ ವರ್ಣಾಃ ಭವಂತಿ ಏವಂ ವಯಂ ದೃಷ್ಟವಂತಃ. ಅಗ್ರೆ ಸಂಜ್ಞಾಪ್ರಕರಣೆ ಪಂಚದಶ ಸೂತ್ರೇಷು
इदानीं मुखनासिका वचनानुनासिकः तावत्पर्यन्तं वयं समापितवन्तः. तत्र अग्रे इतोपि पञ्चसूत्राणि सन्ति संज्ञाप्रकरणस्य समाप्तिं कर्तुम्. अस्तु, अग्रे इदानीम् अग्रिमपाठः भवति व्युत्पत्तिस्थानानि इति. तत्र अग्रिमसूत्रं तुल्यास्य प्रयत्नं सवर्णम् इति अस्ति. तत्र साक्षात् सूत्रप्रवेशात् पूर्वं तत्र केचन विषयाः अस्माभिः ज्ञातव्याः भवन्ति. तत्र प्रयत्नः इति चेत् कः, पुनः व्युत्पत्तिस्थानानि कानि सन्ति, तथा वर्णविषयम् अधिकं ज्ञात्वा पुनः तत्र सूत्रं प्रविशामः. अस्तु, अत्र व्युत्पत्तिस्थानानि इति चेत् तत्र मुखे च तथा नासिक मुखे तथा बहिः अपि कानिचन व्युत्पत्तिस्थानानि भवन्ति, यथा अत्र मया अत्र दर्शितं तद्वत्. तत्र कण्ठः, तालु, मूर्धा, दन्ताः, ओष्ठौ, अत्र पञ्च मुख्यस्थानानि मुखे भवन्ति. मुखात् बहिः अपि कानिचन स्थानानि भवन्ति, यथा नासिका इति मुखात् बहिः भवति. अस्तु, इदानीं क्रमशः एतानि स्थानानि मुखे कुत्र सन्ति इति वयं पश्यामः. अत्र कथम् एतत् स्थानम् इति व्यवहारः कथं भवति इति चेत्, वर्ण उच्चारणवेलायां नासिका क्षम्यतां जिह्वायाः कश्चन भागः तत्तत् स्थानसमीपं गच्छति, नो चेत् तत् स्थानं स्पृशति. अतः जिह्वायाः अग्रभागः, नो चेत् मध्यमभागः, नो चेत् मूलभागः तथा नास्ति. जिह्वायाः यः कोऽपि भागः भवतु, तत् स्वर्ण उच्चारणे यः भागः यः कोऽपि भागः भवतु, तस्य स्पर्शः यत्र भवति मुखे, नो चेत् यस्य मुखे यस्य भागस्य समीपं जिह्वा गन्तुम् इच्छति, रैट्, सः भागः स्थानम् इति भवति, उच्चारणस्थानम् इति. उदाहरणं आरम्भतः अत्र ओष्ठतः वयं गच्छामः. अहम् एकैकं वर्णं वदामि, भवन्तः अपि उच्चारणं कृत्वा पश्यन्तु. तत्र ओष्ठ इत्यत्र प इति वर्ण उच्चारणं यथा भवति, फलं, पठति, पतति, तत्र पकारः अस्ति खलु, सः पकारः ओष्ठ, तस्य पकारस्य उच्चारणस्थानम् ओष्ठौ भवतः. तत्र प इति उच्चारणवेलायां द्वयोः ओष्ठयोः तत्र मेलनं भवति. अस्तु, तद्वतेव तकारस्य उच्चारणस्थाने, उदाहरणं तत्, नो चेत् तादृशं, तावत्, तत्र तकारः भवति. तत्र तकार उच्चारणवेलायां जिह्वायाः अग्रभागः यः अस्ति सः भागः दन्ता, नो चेत् दन्तानाम् अधोभागं स्पृशति. अत्र साक्षात् दन्ताः न, दन्तानाम् अधोभागः अत्र स्पर्शः भवति. सो सः भागः, नो चेत् तत् स्थानम् उच्चारणस्थानं भवति तकारस्य, तकारवर्णस्य. तद्वतेव मूर्धा इति चेत् तत्र मुखे विद्यमानेषु स्थानेषु यत् स्थानम् उच्चं भवति तत् स्थानं मूर्धा भवति सामान्यतया. सो अत्र कुत्रचित् अत्र भवितुम् अर्हति इत्युक्ते किञ्चित् दन्तानां पृष्ठभागः मूर्धा भवति अत्र. उदाहरणं ट, ट इति वर्ण उच्चारणे जिह्वायाः अग्रभागः तत्र उपरि, तस्य स्पर्शः उपरि भवति,
ಯತ್ರ ತಸ್ಯ ಸ್ಪರ್ಶಃ ಭವತಿ ತಾ ಇತಿ ಉಚ್ಚಾರಣ ವೇಳಾಯಾಂ ಸಹ ಭಾಗಃ ಮೂರ್ಧಾ ಇತಿ ಉಚ್ಯತೆ. ಪುನಃ ಏತಾವತ್ ಪರ್ಯಂತಂ ಓಷ್ಟೌ ವಾ ಭವತು ದಂತಾಃ ವಾ ಭವಂತು ಮೂರ್ಧಃ ವಾ ಭವತು ತತ್ರ ಸರ್ವತ್ರಾಪಿ ಓಷ್ಟಸ್ಥಾನೆ ಸಾಕ್ಷಾತ್ ಓಷ್ಟಯೋಃ ಮೇಲನಂ ಭವತಿ. ಪುನಃ ದಂತ ಉಚ್ಚಾರಣೆ ದಂತಸ್ಥಾನ ಉಚ್ಚಾರಣೆ ತತ್ರ ಜಿಹ್ವಾಯಾಃ ಅಗ್ರಭಾಗಃ ದಂತಾನಾಂ ಅಧೋಭಾಗಂ ಸ್ಪೃಶತಿ. ಪುನಃ ಮೂರ್ಧಾ ಇತ್ಯತ್ರಾಪಿ ಜಿಹ್ವಾಯಾಃ ಅಗ್ರಭಾಗಂ ತತ್ರ ಸ್ಪೃಶತಿ. ಪರಂತು ತತ್ರ ತಾಲು ಕಂಠ ಸ್ಥಾನಯೋಃ ಜಿಹ್ವಾಯಾಃ ಅಗ್ರಭಾಗಂ ತತ್ರ ತಸ್ಯ ಕಾರ್ಯಂ ಕಿಮಪಿ ನಾಸ್ತಿ. ಜಿಹ್ವಾಯಾಃ ಅಂತಃಭಾಗಃ ಯಃ ಅಸ್ತಿ ಜಿಹ್ವಾಯಾಃ ಮೂಲಂ ವಾ ಜಿಹ್ವಾಯಾಃ ಮಧ್ಯಮಭಾಗಃ ವಾ ಕಿಂಚಿತ್ ಪೃಷ್ಠತಃ ಅತ್ರ ಯಃ ಭಾಗಃ ಜಿಹ್ವಾಯಾಃ ಅಸ್ತಿ ಸಹ ಭಾಗಃ ತಾಲುಸ್ಥಾನಂ ಸ್ಪೃಶತಿ. ಉದಾಹರಣಂ ಛ ಇತಿ ವದಾಮಃ ಚೇತ್ ಛ ಇತಿ ಉಚ್ಚಾರಣವೇಳಾಯಾಂ ತತ್ರ ಕಶ್ಚನ ಭಾಗಃ ಅತ್ರ ಅಸ್ಮಾತ್ ಜಿಹ್ವಾಯಾಃ ಅತ್ರ ಯಃ ಭಾಗಃ ಅಸ್ತಿ ಸಹ ಭಾಗಃ ತಾಲುಂ ಸ್ಪೃಶತಿ. ಸೊ ತಾದೃಶ ವರ್ಣಾನ ಉದಾಹರಣಂ ಛ ಇತಿ ಸ್ವೀಕರಿಸಿ ಛ ಇತ್ಯಸ್ಯ ಉಚ್ಚಾರಣಸ್ಥಾನಂ ತಾಲು ಭವತಿ. ಪುನಃ ಕಂಠ ಇತ್ಯಸ್ಯ ಉದಾಹರಣಂ ಕ ಇತಿ ಸ್ವೀಕರಿಸಿ ಚೇತ್ ತತ್ರ ಕಂಠ ಇತ್ಯತ್ರ ಕಕಾರಃ ಇವ ಅಸ್ತಿ ತತ್ರ ಕ ಇತಿ ಉಚ್ಚಾರಣವೇಳಾಯಾಂ ಕ ಇತಿ ಉಚ್ಚಾರಣಾತ್ ಪೂರ್ವಂ ಜಿಹ್ವಾಯಾಃ ಕಶ್ಚನ ಭಾಗಃ ಅಂತಃ ಸ್ಪೃಶತಿ ಉಚ್ಚಾರಣ ಮಾಕುರುವಂತ ಸಾಕ್ಷಾತ್ ಉಚ್ಚಾರಣ ಪ್ರಯತ್ನ ವಯಂ ಯದಿ ಕುರುಮಃ ತದಾನಿಂ ಕಶ್ಚನ ಭಾಗಃ ಜಿಹ್ವಾಯಾಃ ಅಂತಃ ಕಂಚನ ಭಾಗಂ ಸ್ಪೃಶತಿ. ಉಕ್ ಇತಿ ವದಾಮಃ ಚೇತ್ ತತ್ರ ತತ್ರ ಕಶ್ಚನ ಅನುಭವಃ ತತ್ರ ಅಂತೆ ಭವತಿ ಸಹ ಅನುಭವಃ ಯತ್ರ ಭವತಿ ತತ್ ಸ್ಥಾನಂ ಕಂಠಃ ಇತಿ ಉಚ್ಯತೆ. ಕಂಠಃ ಇತಿ ಸಾಕ್ಷಾತ್ ಅತ್ರ ಇತಿ ನಾಸ್ತಿ ಅತ್ರ ವೋಕಲ್ ಕಾರ್ಡ್ ತತ್ ಸರ್ವಂ ತತ್ರ ಕಂಠಃ ಇತಿ ನಾಸ್ತಿ ಅತ್ರ ಜಿಹ್ವಾಯಾಃ ಯಃ ಭಾಗಃ ಅತ್ರ ಅತ್ರ ಅತ್ರತ್ಯಃ ಭಾಗಃ ಕಶ್ಚನ ಅತ್ರ ಮುಖೇ ಕಂಚನ ಭಾಗಂ ಸ್ಪೃಶತಿ ತತ್ ಸ್ಥಾನಂ ಕಂಠಃ ಭವತಿ. ಅಸ್ತು. ಸೊ ಏವಂ ಸ್ಥಾನ ಅವಗಮನಂ ಸಮ್ಯಕ್ ಭವತಿ ಚೇತ್ ತರ್ಹಿ ಅನ್ಯೇಷಾಂ ವರ್ಣಾನಾಮಪಿ ಉಚ್ಚಾರಣಂ ಕಥಂ ಭವತಿ ಇತಿ ಜ್ಞಾತುಂ ಶಕ್ಯಂ ಭವತಿ. ಪುನಃ ನಾಸಿಕ ತತ್ರ ನಾಸಿಕ ಇತಿ ಚೇತ್ ತತ್ರ ಅತ್ರ ಕಥಂ ಭವತಿ ಕಥಂ ಸಾಮಾನ್ಯತೆಯ ವಾಯು ಪ್ರವಾಹೇನ ತತ್ರ ವರ್ಣ ಉಚ್ಚಾರಣ ಭವತಿ ತತ್ರ ಯದಿ ನಾಸಿಕ ಉಚ್ಚಾರಣ ಸ್ಥಾನಂ ಏಷಾಂ ವರ್ಣಾನಾಂ ಭವತಿ ತೇಷಾಂ ವರ್ಣಾನಾಂ ಉಚ್ಚಾರಣ ವೇಳಾಯಾಂ ನಾಸಿಕೆಯ ವಾಯುಃ ನಿರ್ಗಚ್ಛತಿ ಅತ್ರ ಸಂಪೂರ್ಣ ವಾಯುಃ ನ ಕಿಂಚಿತ್ ವಾಯುಃ ನಾಸಿಕೆಯ ಅಪಿ ನಿರ್ಗಚ್ಛತಿ ಇತಿ ಕಾರಣೇನ ತತ್ರ ನಾಸಿಕ ಅಪಿ ಉಚ್ಚಾರಣ ಸ್ಥಾನಂ ಭವತಿ. ಅಸ್ತು. ಇದಿ ಏತಾವತ್ ಪರ್ಯಂತಂ ಭವಂತಃ ಸಮ್ಯಕ್ ಜಾನಂತಿ ವಯಂ ಅಗ್ರೇ ಗಚ್ಚಾಮಃ. ಅತ್ರ ಪ್ರಶ್ನಃ ಅಸ್ತಿ ವಾ ಅತ್ರ ಕಿಂ ಭವತಿ ಕದಾಚಿತ್ ತಾಲು ಸ್ಥಾನಂ ದಂತಮೂರ್ಧ್ನಿಯೋ ಮೂರ್ಧ್ನೋಃ ಮಧ್ಯೆ ಭವತಿ ಇತಿ ವ್ಯವಹಾರಃ ದೃಶ್ಯತೆ. ಪರಂತು ಶಾಸ್ತ್ರರೀತ್ಯಾ ತಾಲು ಸ್ಥಾನಂ ಮೂರ್ಧಾ ಕಂಠಯೋಃ ಮಧ್ಯೆ ಏವ ತಾಲು ಸ್ಥಾನಂ ಭವತಿ. ಅತಃ ಕೇಚನ ಕಿಂ ವಯಂ ಅಸ್ಮಾಸು ಕೇಚನ ಕಿಂ ವಯಂ ಚಿಂತಯಾಮಃ ಇತಿ ಚೇತ್ ತತ್ರ ಚ ಇತಿ ಉಚ್ಚಾರಣವೇಳಾಯಾಂ ಜಿಹ್ವಾಯಾಃ ಅಗ್ರಭಾಗಃ ಉಪರಿ ಕಶ್ಚನ ಭಾಗಂ ಅತ್ರ ಸ್ಪೃಶತಿ ತತ್ ಸ್ಥಾನಂ ತಾಲು ಭವತಿ ಇತಿ ಚಿಂತ್ಯತೆ. ಪರಂತು ತಥಾ ನಾಸ್ತಿ. ಜಿಹ್ವಾಯಾಃ ಅಗ್ರಭಾಗ ಸ್ಪರ್ಶಂ ವಿನಾ ಅಪಿ ತಾಲು ತಾಲುವರ್ಣ ಉಚ್ಚಾರಣ ಕರ್ತು ಶಕ್ಯತೆ. ಅತಃ ಶಾಸ್ತ್ರರೀತಿಯ ಮೂರ್ಧಾಯಾಃ ಪೃಷ್ಠಭಾಗಃ ಏವ ತಾಲು ಇತಿ ಸ್ವೀಕ್ರಿಯತೆ. ಹರಿ ಓಂ ಮಹೋದಯ ನಮಸ್ತೆ. ನಮಸ್ತೆ. ಅತ್ರ ತಾಳು ತಾಳು ಇತಿ ಜಿಹ್ವಾಯಾಃ ಅಗ್ರಭಾಗಃ ತ ಇತಿ ವದಾಮಃ ಉಚ್ಚಾರಣೆ
अत्र जिह्वायाः अग्रभागः उपरि एव स्पृशति खलु स इति दन्तानाम् उपरि अपि अधोभागम् इति भवान् उक्तवान्. अत्र अत्र अस्य दन्तस्य अधोभागः, अत्र ये दन्ताः अधः सन्ति तेषां स्पर्शः इति नास्ति, उपरियः ये दन्ताः सन्ति तेषाम् अधोभागः. ओके, अस्तु अस्तु महोदय. या या अस्तु, धन्यवादः. हरि ओम् महोदय. हरि ओम्. तालु एक्चुअलि दिस् इस् साफ्ट् पालेट् रीज़न् बिहैण्ड् दि हार्ड् पालेट्, बट् उच्चारणसमये इच्छा इत्युक्ते दिस् समेर् नियर् बिहैण्ड् बिट्वीन् दिस् टु ओन्ली नो इट् कम्स् बिट्वीन् वाट् टु डू द उच्चारण बिट्वीन् मूर्धा अण्ड् दन्त ओन्ली. Yeah, that's the way everyone says Talu comes between Murdha and Danta, but as per Shastra it is not that way. As per Shastra it is behind Murdha. Okay, but in practice it doesn't come there. Chacha, no, no. You shouldn't touch, you shouldn't... Tip of the tongue which goes there. No, no, you shouldn't touch, for any Chavarga, you shouldn't touch tip of the tongue to the any sthanam. You should keep your front portion of your tongue, just hold it and pronounce the letters and it automatically touches the talu behind. Automatically touches. Yeah, yeah. But most of the times we generally don't focus there. So we just leave our front portion to touch somewhere top and that we think that as a talu. But actually it is not right. It's not. Talu, yeah. Behind the murdha. Yeah, it's a behind murdha, yes. But it is only the front part of the tongue, correct? For Vartha and Cha, both are the Agra Bhagava. No, the Agra Bhaga will be separated. It cannot touch the top portion. But Ta it will touch. Yeah, it will touch, yes. Ta Vargaha Dantaha, so it will be behind the teeth. Yeah, yeah, for... Yeah, Tavarga, it is behind the Danta, yes, Danta, yes. Astu, Mahamadhyam. Astu. Hari Om, Namaste. Namaste. Talu, we can say upper palate. You are saying that soft palate, is it? Talu, we can say upper palate. Yeah, it's technically, literally it means the palate actually, there is no doubt. But here, when it comes to Uchcharana Sthanam, it comes somewhere behind Murdha. Little inner part of the palate. Astu Mahavadaya, Dhanyavadaha. Yeah, Astu. Astu, Dhanyavadaha, Vayam Agrima Kakshayam Elishyamaha.